ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅಕ್ರಮ ತೋಲ್ ಸಂಗ್ರಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಕೆ. ಹೊಸಕೋಟೆ ಚಿಂತಾಮಣಿ ಹೆದ್ದಾರಿಯ ಬೀಚಗೊಂಡನಹಳ್ಳಿ ಬಳಿ ಟೋಲ್ ವಸೂಲಾತಿ ಕೇಂದ್ರದ ಗುತ್ತಿಗೆ ಪಡೆದ ಅವಧಿ ಮುಗಿದಿದ್ದರೂ ಕಳೆದ ಒಂದು ತಿಂಗಳಿನಿಂದ ಅಕ್ರಮ ಟೋಲ್ ಸಂಗ್ರಹ ಮಾಡುತ್ತಿರುವ ಬಗ್ಗೆ ಇಲ್ಲಿನ ಜಿಲ್ಲಾ ಗ್ರಾಹಕರ ಜಾಗೃತಿ ಸಮಿತಿಯ ಸದಸ್ಯ ಜಿವಿ ಮಂಜುನಾಥ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿರುವುದಾಗಿ ಹೇಳಿದರು. ಹೊಸಕೋಟೆ ಚಿಂತಾಮಣಿ ಹೆದ್ದಾರಿಯನ್ನು ಕೆಶಿಪ್ ಯೋಜನೆಯಲ್ಲಿ 2016 120 ಕೋಟಿ ರೂಗಳಿಗೂ ಹೆಚ್ಚು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೊಳಿಸಲಾಗಿತ್ತು. ಸಾರ್ವಜನಿಕರ ವಿರೋಧದ ನಡುವೆಯೂ ಏಪ್ರಿಲ್ 1 ಟೋಲ್ ವಸೂಲಾತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು 2019 ಮಾರ್ಚ್ 31ರವರೆಗೆ ಮಾತ್ರ ವಸೂಲಾತಿಗೆ ಅನುಮತಿ ನೀಡಲಾಗಿತ್ತು. ಈ ಬಗ್ಗೆ ಟೋಲ್ ವಸೂಲಾತಿ ಕೇಂದ್ರದ ಬಳಿ ನಾಮಫಲಕವನ್ನು ಸಹ ಅಳವಡಿಸಿ ಮತ್ತು ಅಕ್ರಮವಾಗಿ ಟೋಲ್ ವಸೂಲಿ ಮಾಡುತ್ತಿದ್ದಾರೆಂದು ದೂರಿನಲ್ಲಿ ವಿವರಿಸಿರುವುದಾಗಿ ಅವರು ಹೇಳಿದರು. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಅಥವಾ ಯಾವ ಕಾರಣವೂ ಗೊತ್ತಿಲ್ಲ, ಟೋಲ್ ವಸೂಲಾತಿ ನವೀಕರಣ ಮಾಡಿಲ್ಲ. ಆದರೂ ಮಾರ್ಚ್ 31ರ ಮಧ್ಯರಾತ್ರಿಗೆ ಗುತ್ತಿಗೆ ನೀಡಿದ ಅವಧಿ ಮುಕ್ತಾಯವಾಗಿದೆ. ಆದರೆ ಗುತ್ತಿಗೆದಾರರು ಟೋಲ್ ವಸೂಲಾತಿಯನ್ನು ಅನಧಿಕೃತವಾಗಿ ಇಂದಿನವರೆಗೂ ಮುಂದುವರಿಸುತ್ತಿದ್ದಾರೆ. ಪ್ರಯಾಣಿಕರು ಅಥವಾ ಚಾಲಕರು ಪ್ರಶ್ನಿಸಿದರೆ ಅಲ್ಲಿನ ಸಿಬ್ಬಂದಿ ದೌರ್ಜನ್ಯ ಗೂಂಡಾಗಿರಿ ನಡೆಸುತ್ತಿದ್ದಾರೆ ಎಂದು ಅವರು ವಿವರಿಸಿದರು. ಹಳೆಯ ಆದೇಶದ ಮುಕ್ತಾಯದ ದಿನಾಂಕದ ಮೇಲೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಕಾನೂನು ಪ್ರಕಾರ ನಾಮಫಲಕದ ಮೇಲೆ ಸ್ಟಿಕ್ಕರ್ ಅಂಟಿಸುವಂತಿಲ್ಲ. ಪಾರದರ್ಶಕ ಕಾಯ್ದೆ ಪ್ರಕಾರ ನವೀಕರಣ ಆದ ಮೇಲೆ ಸರ್ಕಾರಿ ಆದೇಶ, ದಿನಾಂಕ, ನಂಬರ್ ಮತ್ತಿತರ ವಿವರಗಳನ್ನು ಪ್ರಕಟಿಸಬೇಕು. ಅದು ಯಾವುದೂ ಮಾಡದೆ ಟೋಲ್ ವಸೂಲಿ ಮಾಡುತ್ತಿರುವ ಬಗ್ಗೆ ದೂರಿನಲ್ಲಿ ವಿವರಿಸಿರುವುದಾಗಿ ಮಂಜುನಾಥ್ ಹೇಳಿದರು. ಜಿಲ್ಲಾ ಗ್ರಾಹಕ ಸಮಿತಿ ಸದಸ್ಯನಾಗಿ ರಸ್ತೆ ಗ್ರಾಹಕರಿಗೆ ನ್ಯಾಯ ದೊರಕಿಸಿಕೊಡುವ ಸಲುವಾಗಿ ದೂರು ನೀಡುತ್ತಿದ್ದೇನೆ ಎಂದ ಅವರು, ಕಳೆದ 3 ಹಿಂದೆ ಆರ್ಟಿಆರ್ಡಿ ವಿವರಗಳನ್ನು ಕೇಳಿದ್ದು ಇದುವರೆಗೂ ನೀಡಿಲ್ಲ ಎಂದು ಆರೋಪಿಸಿದರು. ಟೋಲ್ ವಸೂಲಾತಿ ಬಗ್ಗೆ ಕೆಶಿಪ್ ಯೋಜನೆ ಅಧಿಕಾರಿಗಳು ನಮಗೆ ಸಂಬಂಧವಿಲ್ಲ, ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಅವರ ಬಳಿ ಮಾಹಿತಿ ಪಡೆಯುವಂತೆ ಸೂಚಿಸಿದ್ದಾರೆ. ಟೋಲ್ ವಸೂಲಿ ಅಕ್ರಮವಾಗಿದ್ದು ಲೋಕೋಪಯೋಗಿ ಇಲಾಖೆ ಮತ್ತು ಗುತ್ತಿಗೆದಾರರ ಅನೈತಿಕ ಒಪ್ಪಂದವಾಗಿರುವುದಕ್ಕೆ ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ಎಂದು ಅವರು ದೂರಿದರು. ಇನ್ನು ರಾಜ್ಯ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಹ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕಳೆದ 1 ಚಿಂತಾಮಣಿ ಮತ್ತು ಶ್ರೀನಿವಾಸ್ಪುರ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಟೋಲ್ ಹಣವನ್ನು ಪ್ರಯಾಣಿಕರಿಂದ ಟಿಕೆಟ್ ಮೂಲಕ ಪಿಕೆ ಅಕ್ರಮ ಟೋಲ್ ಸಂಗ್ರಹದಾರರಿಗೆ ಪಾವತಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೆಎಸ್ಆರ್ಟಿಸಿ ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಕಾನೂನು ಪ್ರಕಾರ ಕಠಿಣ ಕ್ರಮಗಳು ಆಗ್ರಹಿಸಿ ದೂರಿನ ಜೊತೆಗೆ ಕಾನೂನು ಹೋರಾಟ ಸಹ ನಡೆಸುವುದಾಗಿ ಮಂಜುನಾಥ್ ಹೇಳಿದರು. ಹಿಡ್ಕೊಂಡೆ ಎಕ್ಸ್ಪೈರ್ ಆಗಿದೆ, ನೀನ್ ತೋರಿಸ್ತೀಯ ಬಿಲ್ಲು ತೋರಿಸ್ ರಿನಿವಲ್ ಆಗಿರೋದು ನಿನ್ನಿಷ್ಟ ಸರ್. ರಿನಿವಲ್ ಸ್ಲಿಪ್ಪು, ರಿನಿವಲ್ ಟೋಲ್ದು ಡೇಟ್ ಎಕ್ಸ್ಪೈರ್ ಆಗಿದೆ ನಿಮ್ದು. ಅದು ಬಿಡಿ, ಅದು ಮೊಬೈಲ್ ಮುಟ್ಬೇಡಿ, ಸರಿ ಇರಲ್ಲ. ರಿನಿವಲ್ದು ನಿಮ್ದು ಟೋಲ್ದು ರಿನಿವಲ್ ಸ್ಲಿಪ್ ಕೊಡಿ. ರಿನಿವಲ್ದು ಸ್ಲಿಪ್ ಕೊಡಿ ಸರ್. ಲೆಟರ್ ಬರುತ್ತೆ, ಯಾವಾಗ ಬರೋದು ಅದು? ಎಲೆಕ್ಷನ್ ಇತ್ತಲ್ಲ. ಹೌದು, ಎಲೆಕ್ಷನ್ ಆರು ತಿಂಗಳಾಗಿದೆ. ಹೌದು, ಯಾರು ಹೇಳಿದ 6 ಅಂತ? ನಾನೇ ಹೇಳ್ತಾ ಇದ್ದೀನಿ, ನೀವ್ ಹೇಳ್ಬಿಟ್ರೆ. ನೀವ್ ಇಷ್ಟಕ್ಕೆ ಬಂದಾಗ ನೀವ್ ಹೇಳಿ. ಹೌದು, ನಾವು ಕಾಸು ಕಟ್ಟೋದು ಸರ್, ನೀವಲ್ಲ. ಕಾಸು ನಾವ್ ಕಟ್ಟೋದು, ನೀವ್ ಕಟ್ಟಲ್ಲ. ನಾವ್ ಕಟ್ಟೋದು ಕಾಸು, ಕಾಸು ನಾವ್ ಕಟ್ಟೋದು, ನೀವ್ ಕಟ್ತೀರಾ ಕಾಸು? ಲೆಟರ್ ಬಂದ್ಮೇಲೆ ಕೊಡ್ತೀವಿ ನಾವು. ಎಲೆಕ್ಷನ್ ಇರೋದ್ರಿಂದ ಡಿಲೇ ಆಗೈತೆ, ನಾವ್ ಇಲ್ಲ ಅಂತ ನಿಮ್ಗೆ. ಏನಾದ್ರೂ 5 ಲೇಟ್ ಆದ್ರೆ ಟೋಲ್ದು 24 ತಗೊಂಡಿರ್ತೀವಿ. 1 ಏನಾದ್ರೂ ಜಂಪ್ ಆದ್ರೆ ನೀವು ಬಿಡ್ತೀರಾ? 1 ಅವರ್ ಲೇಟ್ ಆಗಿ ಕಳಿಸಿದೀನಿ. ಬಿಡಲ್ಲ ಸರ್, ಅದೆಲ್ಲ ಅದೇ ಸುಮ್ನೆ ಹೇಳ್ತೀರಾ?
ಎರಡ್ ಅವರ್ ಲೇಟ್ ಆದ್ರೆ ಬಿಡ್ತೀರಾ? ಅದೇ ಎಷ್ಟ್ ದಿನ ಆಯ್ತು ಎಕ್ಸ್ಪೈರ್ ಆಗಿ? ಒಂದ್ ನಿಮಿಷ. ಎಷ್ಟ್ ದಿನ ಆಯ್ತು? ಆಯ್ತು ಸರ್, ನಾನು ಇವಾಗ ಹೇಳ್ತಾ ಇದ್ದೀನಿ, ಎರಡ್ ಅವರ್ ಲೇಟ್ ಆಯ್ತು. ಎಲ್ಲಿ ಸರ್ ಒಂದ್ ಸೆಲ್ಫಿ ಕೊಡಿ ನೀವು. ಎಲ್ರಿಗೂ ಹೇಳ್ಬಿಡ್ಲ ಕಟ್ಬೇಡಿ ಅಂತ ಹೇಳ್ಬಿಡ್ತೀನಿ. ಎಷ್ಟಿನ ಆಯ್ತು ಸರ್ ಎಲೆಕ್ಷನ್ ಆಗಿ? ಹೇಳಿ ನೀವ್ ಹೇಳಿ, ಎಲ್ಲ ಹೇಳ್ತಾ ಇದ್ರೆ ಅದು ಹೇಳ್ಬಿಡಿ. ನಮಗ್ ಗೊತ್ತಿಲ್ಲ ಸರ್, ಓಟ್ ಆಗೋದು ಒಂದ್ ಗೊತ್ತು ಅಷ್ಟೇ ನಮ್ಗೆ. ಮೇಡಮ್ ಬಿಟ್ಟಿಗೆ ಬಣ್ಣ ಅವ್ರಲ್ಲ ಅದೇಂಗ್ ವಸೂಲ್ ಮಾಡ್ಬಿಡ್ತೀರಾ ನೀವು? ಆದ್ರೆ ಕಟ್ಟಲ್ಲ, ನಾವು ಕಟ್ಬೇಕಾ? ನಮಗ್ ಕೇಳೋ ಹಕ್ಕಿ ಇದೆ, ನಾವು ಕೇಳ್ತಾ ಇದೀವಿ. ಅದೇ ನಾವು ಹೇಳ್ತಾ ಇರೋದು. ಪ್ರೆಸ್ ಅವ್ರಿಗೆ ಮಾತಾಡಿ ಸರ್. ನಾವೇನ್ ಮಾತಾಡೋದು? ಮಾತಾಡಿ ಮಾತಾಡಲ್ಲ ಅಂತ ಮಾತಾಡಲ್ಲ ಅಂತ.